ನಮಸ್ಕಾರ, ನನ್ನ ಹೆಸರು ಕೆಂಪೇಗೌಡ ಅಂತ ಹೇಳ್ಬಿಟ್ಟು ನಾನು ಕೆಂಪೇಗೌಡ ಹಾಸ್ಪಿಟಲಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಕೆಲಸಕ್ಕೆ ಸೇರಿ 10 ವರ್ಷ ಆಯಿತು. ದಯವಿಟ್ಟು ನಮ್ಮ ಒಕ್ಕಲಿಗರ ಎಲ್ಲ ಸಮುದಾಯದ ಒಕ್ಕಲಿಗರ ನಮ್ಮ ಜನಾಂಗದ ಎಲ್ಲ ಅಣ್ಣ ತಂದೆರಲ್ಲಿ ಒಂದು ಸವಿನಯ ಮನವಿ. 10 ವರ್ಷದಿಂದ ನಮ್ಮ ಸಂಘ ಸಂಸ್ಥೆನಲ್ಲಿ ಏನೇನು ಅವಹೇ ಅದು ಇದೇನಾಗಿದೆ, ನಮ್ಮ ಸಂಘ ಸಂಸ್ಥೆನಲ್ಲಿ ಏನು ನಮ್ಮ ವರ್ಕರ್ಸ್ ಆದಂಥ ನಮ್ಮ ಎಲ್ಲ ಮಿತ್ರರು ಏನು ನೋವು ಅನುಭವಿಸ್ತಾ ಇದೀವಿ ಅನ್ನೋದು ನಮ್ಗಳಿಗೆ ಗೊತ್ತು. ನಮ್ಗಳಿಗೆ ಒಂದು ಸ್ಯಾಲ್ರಿದಾಗ್ಬೋದು, ಒಂದು ಇದಾಗ್ಬೋದು, ಒಂದು ಯಾವುದೇ ರೀತಿಯಾದ ಸಂಬಳಗಳು ಯಾವುದೂ ರೈಸ್ ಆಗಿಲ್ಲ. ತುಂಬ ನೋವುಗಳು ಅನುಭವಿಸ್ತಾ ಇದ್ದೀವಿ. ನಮ್ಮ ಕೆಂಚಪ್ಪಗೌಡ್ರ ಟೀಮಲ್ಲಿ ನಾವೆಲ್ಲ ಸಂಘ ಸಂಸ್ಥೆ ಕಾಲಿಟ್ಟಿದ್ದು. ನಮಗೇನಾದ್ರು ಕೆಂಚಪ್ಪಗೌಡ್ರು ಪರ್ಮಿಟ್ ಮಾಡಿಲ್ಲ ಅಂತಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಪರ್ಮಿಟು ಆಯ್ತಿರಲಿಲ್ಲ. ಇನ್ನೂ ತುಂಬ ನೋವು ಅನುಭವಿಸ್ತಿದ್ವಿ. ನಮಗೆ ಸಾಧ್ಯವಾದಷ್ಟು ಸವಿನಯದಿಂದ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಒಕ್ಕಲಿಗರ ಸಮುದಾಯದವರು ನಮ್ಮ ಸ್ಟಾಫ್ ಪೂರ್ತಿ ಸಪೋರ್ಟು, ನಮ್ಮ ಸ್ಟಾಫ್ ಫುಲ್ ಪೂರ್ತಿ ಸಪೋರ್ಟು ಕೆಂಚಪ್ಪಗೌಡ್ರು ಅವ್ರ ಟೀಮ್ಗಿದೆ. ಆದರೆ ಹೊರಗಡೆ ಜನಾಂಗದವ್ರಿಗೆ ಇದು ಗೊತ್ತಿಲ್ಲ. ಹೊರಗಡೆ ಇರುವಂಥ ಮಕ್ಕಳಿಗರು ನಮ್ಮ ಗೌಡ್ರುಗಳಿಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಇರುವಂಥವ್ರು ದಯವಿಟ್ಟು ಅರ್ಥ ಮಾಡ್ಕೊಂಡು ಅವ್ರ ಅವಧಿನಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳಾಗ್ಬೋದು, ಕೆಲವು ಯೋಜನೆಗಳು, ಒಂದು ದೇವಸ್ಥಾನ ಇದು, ಒಂದು ಪಾರ್ಕಿಂಗು, ಸಂಘ ವಿಕಾಸ ಇದನ್ಬಿಟ್ಟು ಸಂಘ ನಮ್ಮದು ಸಂಘದ್ದು ಒಂದು ಆಫೀಸ್ ಆಗ್ಬೋದು, ಜೊತೆಗೆ ನಮ್ಮ ಒಕ್ಕಲಿಗರದ ಸಮುದಾಯದ ಸ್ವಾಮೀಜಿಗಳದ್ದು ಒಂದು ಪ್ರೋಗ್ರಾಮ್ ಆಯಿತು. ಗುರುವಂದನಾ ಪ್ರೋಗ್ರಾಮ್ ಮಾಡಿದ್ರು. ಅದನ್ನು ಇದುವರೆಗೂ ಯಾರನ್ನು ಮಾಡೋದಕ್ಕೆ ಸಮಂಜಸವಾಗಿ ಆಗಿಲ್ಲ. ಆ ಪ್ರೋಗ್ರಾಮ್ ಇರಲಿ, ಒಂದು ಇಸಿ ಮೀಟಿಂಗ್ ಆಗಿಲ್ಲ, ಒಂದು ಜನರಲ್ ಬಾಡಿ ಆಗಿಲ್ಲ, ಒಂದು ಏನಾಗಿಲ್ಲ. ನಿಮ್ಮ ವರ್ಕರ್ಸ್ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ಏನು ಸಂಬಳ ಏನು ಬರ್ತಾ ಇದೆ. ನಮ್ಮಗಳಿಗೆ ನಮ್ಮ ಸಂಬಳಗಳನ್ನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಕಾರಣ ಏನಂತಂದರೆ, ನಮ್ಮ ಸಂಬಳಗಳನ್ನ ಸಾಮಾನ್ಯ ಕಂಪ್ನಿನಲ್ಲಿ ಸಣ್ಣ ಪುಟ್ಟ ಅಂಗಡಿಗಳ ಕೆಲಸ ಮಾಡೋರು 25,000 30,000 ಅಂತಾರೆ. ನಮ್ಮ ಸಂಬಳಗಳನ್ನ ಬಾಯ್ಬಿಟ್ಟು ನಾವು ಹೇಳ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸಂಸ್ಥೆನಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಅನುಭವಿಸಬಾರ್ದಂತ ನೋವುಗಳು ಅನುಭವಿಸಿದ್ವಿ. ದಯವಿಟ್ಟು ಏನಾದ್ರು ನಮ್ಮ ಸಂಸ್ಥೆ ಉಳಿಬೇಕು, ನಮ್ಗಳ ಜೀವನ ನೀವು ಕಾಪಾಡಬೇಕು ಅನ್ನೋದಾದರೆ, ನಮ್ಮ ವರ್ಕರ್ಸು, ನಮ್ಮ ಇಡೀ ವರ್ಕರ್ಸ್ ಸಪೋರ್ಟು ಕೆಂಚಪ್ಪಗೌಡ್ರು ಅವ್ರ ಟೀಮ್ಗಿದೆ. ಆದರೆ ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಮ್ಮ ಸಹಕಾರನೂ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಮ ಜೀವನ ಉಳಿಸಿ, ನಮ್ಮ ಜೀವನ ಉಳಿಬೇಕು ಅಂತಂದರೆ ದಯವಿಟ್ಟು ಕೆಂಚಪ್ಪಗೌಡ್ರ ಟೀಮು ಹಾಗೂ ಅವ್ರಿಗೆ ಅವ್ರ ಟೀಮ್ಗೆ ಪೂರ್ಣ ಬೆಂಬಲದ ಪೂರ್ಣ ಮತದ ಮತ ಹಾಕಿ ಅವ್ರಿಗೆ ಬೆಂಬಲ ಸೂಚಿಸಿದ್ರೆ ನಮ್ಮ ಜೀವನ ಉಳಿಯುತ್ತೆ ಸ್ವಾಮಿ. ನಿಮ್ಮ ಕೈ ಮುಗಿತೀವಿ, ನಮ್ಮ ಸಂಘ ಸಂಸ್ಥೆ ಉಳಿಸ್ಕೊಡಿ.